ಜಿ ಕನ್ನಡದ ಹಲವಾರು ಶೋಗಳಲ್ಲಿ ಆಂಕರಿಂಗ್ ಅನ್ನು ಮಾಡಿರುವಂತಹ ಅನುಶ್ರೀ ಅವರು ಜಿ ಕನ್ನಡದಲ್ಲೇನೇ ಜಾಸ್ತಿ ಕಾಣಿಸಿಕೊಂಡಿದ್ದಾರೆ ಬೇರೆ ಯಾವ ಚಾನೆಲ್ ಅಲ್ಲೂ ಕೂಡ ಅವರು ಜಾಸ್ತಿ ಕಾಣಿಸಿಕೊಂಡಿಲ್ಲ ತುಂಬಾನೇ ಚೆನ್ನಾಗಿ ಮಾತನಾಡುವಂತಹ ಇವರ ಆಂಕರಿಂಗ್ ಜನತೆಗೂ ಕೂಡ ಸಾಕಷ್ಟು ಇಷ್ಟ ತುಂಬಾನೇ ಜಾಸ್ತಿ ಮಾತಾಡುವಂತಹ ಅನುಶ್ರೀ ಅವರು ತುಂಬಾನೇ ಕಡಿಮೆ ಮಾತಾಡೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದಾಗ ಸೋ ಈ ಒಂದು ವಿಷಯಕ್ಕೆ ಅವರು ಸರಿಯಾಗಿ ಉತ್ತರವನ್ನ ಇನ್ನೂ ತನಕ ಕೂಡ ಕೊಟ್ಟಿರಲಿಲ್ಲ ಬಟ್ ಇವಾಗ ಆಂಕರ್ ಅನುಶ್ರೀ ಅವರು ತಾವಾಗಿನೇ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ದು ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಆ್ಯಂಕರ್ ಅನುಶ್ರೀ ಅವರ ಮದುವೆ ಆಗ್ತಾ ಇದೆ ಅಂತ ಹೇಳಿ ಹಲವು ಸಲ ನ್ಯೂಸ್ಗಳು ಸಖತ್ತು ಸ್ಪ್ರೆಡ್ ಆಗಿದ್ವು ಕೆಲವೊಂದು ಸಲ ಹನುಮಂತನ ಜೊತೆ ಕೂಡ ಆಗಿದೆ ಅಂತ ಹೇಳಿ ವಿಷಯಗಳು ಸ್ಪ್ರೆಡ್ ಆಗಿದ್ದು ಉಂಟು ಬಟ್ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಸ್ವತಃ ಅವರೇನೆ ಹೇಳಿದರು ಬಟ್ ಇವಾಗ ಆ್ಯಂಕರ್ ಅನುಶ್ರೀ ಅವರೇನೆ ತನಗೆ ಮದುವೆ ಆಗಬೇಕು ಅನ್ನಿಸ್ತಾ ಇದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೇನೆ ಜೋಡಿ ನಂಬರ್ ಒನ್ ಅನ್ನುವಂತಹ ರಿಯಾಲಿಟಿ ಶೋ ಶುರುವಾಗಿದ್ದು ಆಲ್ರೆಡಿ ಒಂದು ಎಪಿಸೋಡ್ ಅಂತ ಹೇಳಿದ್ರೆ ಗ್ರ್ಯಾಂಡ್ ಓಪನಿಂಗ್ನ ಮೊದಲನೇ ಎಪಿಸೋಡ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಈ ಎಪಿಸೋಡನ್ನು ನೀವೇನಾದರೂ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ವಿಷಯ ಗೊತ್ತಾಗಿರುತ್ತೆ ಜೋಡಿ ನಂಬರ್ ಒನ್ನಲ್ಲಿ ಬಂದಂತಹ ಎಲ್ಲ ಸ್ಪರ್ಧಿಗಳು ಅಂತ ಹೇಳಿದ್ರೆ ರಿಯಲ್ ಲೈಫ್ನ ಜೋಡಿಗಳನ್ನು ನೋಡಿ ಅವರ ನಿಜ ಜೀವನದ ಕಥೆಗಳನ್ನು ಕೇಳಿ ಅನುಶ್ರೀ ಅವರು ತುಂಬಾ ಭಾವುಕರಾಗಿದ್ದರು ಹಾಗೆಯೇ ಇನ್ನೇನು ಶೋ ಮುಗಿಯುತ್ತೆ ಅನ್ನುವಂತಹ ಸಮಯದಲ್ಲಿ ಅಂತ ಹೇಳಿದ್ರೆ ಕೊನೆಯ ಕಂಟೆಸ್ಟೆಂಟ್ನ ಇಂಟ್ರೊಡ್ಯೂಸ್ ಆದ ಮೇಲೆ ಅನುಶ್ರೀ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ಎಲ್ಲ ಜೋಡಿಗಳನ್ನು ನೋಡಿ ನನಗೂ ಕೂಡ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅವರು ಹೇಳ್ತಾರೆ ಅದಾದ ಮೇಲೆ ಈ ಒಂದು ಶೋನಲ್ಲೇ ಓಪನ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಲಾಗುತ್ತೆ ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗ್ತಾ ಇದ್ದಾರೆ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕೋದಿದ್ರೆ ಹಾಕಬಹುದು ಅಂತ ಹೇಳಿ ಸೊ ಈ ರೀತಿಯಾಗಿ ಆ್ಯಂಕರ್ ಅನುಶ್ರೀ ಅವರೇನೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಸ್ವಲ್ಪ ಮದುವೆ ಆಗುವಂತಹ ಸೂಚನೆ ಕೊಟ್ಟಿರೋದಂತೂ ನಿಜ ಹಾಗೆಯೇ ಹುಡುಗನ ಕೂಡ ಹುಡುಕಿರಬಹುದು ಅನ್ನುವಂತಹ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಈಗಾಗಲೇ ಓಡಾಡ್ತಾ ಇದ್ದಾವೆ ಸೊ ಹೊಸದಾಗಿ ಬಂದಂತಹ ಒಂದು ರಿಯಾಲಿಟಿ ಶೋ ಜೋಡಿ ನಂಬರ್ ಒನ್ ಮೊದಲನೇ ದಿನದಲ್ಲೇ ಅನುಶ್ರೀ ಅವರ ಮನಸ್ಸಲ್ಲಿ ಮದುವೆಯಾಗುವಂತಹ ಆಸೆನ ಹುಟ್ಟಿಸಿದ್ದು ಈ ಒಂದು ಶೋನ ಸೆಕೆಂಡ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಮತ್ತೇನಾದರೂ ಪ್ರಸ್ತಾಪ ಮಾಡ್ತಾರಾ ವೇಟ್ ಮಾಡಿ ನೋಡೋಣ ಥ್ಯಾಂಕ್ ಯು ಸೋ ಮಚ್